ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣವೊಂದು ಬಯಲಾಗಿದೆ. ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರವೆಸಗಿ ಬಳಿಕ ಮೋಸ ಮಾಡಿದ್ದಾನೆ ಅಂತ ಯುವಕನೊಬ್ಬನ ವಿರುದ್ಧ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಇದೀಗ ಯುವಕ ಬೇರೆ ಯುವತಿ ಜೊತೆಗೆ ಮದುವೆಯಾಗ್ತಾ ಇದ್ದು ನೊಂದ ಯುವತಿ ನ್ಯಾಯಕ್ಕಾಗಿ ಬೆಳಗಾವಿ ಎಸ್ಪಿ ಮೊರೆ ಹೋಗಿದ್ದಾಳೆ. ನಾನು ರವಿ ಮಾಲ್ದಿನಿ ಅವರು ಚಾಮುಂಡಿ ಕಾಂಪ್ಲೆಕ್ಸ್ ಬಿಲ್ಡಿಂಗ್ನಲ್ಲಿ ನಾವು ಹಾಸ್ಟೆಲ್ ಬಾಡಿಗೆ ಬಂದ್ವಿ. 2016 ಡಿಸೆಂಬರ್ 5 ಅವರ ರವಿ ಮಾಲ್ದಿನಿ ಅವ್ರ ಮಗ ನಿಮ್ಮ ಜೊತೆ ಮಾತಾಡ್ತೀನಿ ಬಾ ಅಂತ ಕರೆದು ನನ್ನ ಮನೆಯೊಳಗೆ ಕರೆದು ಬಾಗಿಲು ಹಾಕಿ ರೇಪ್ ಮಾಡಿದ. ರೇಪ್ ಮಾಡಿದ ಮತ್ತೆ ನಿನ್ನೆ ಸಾಯಿಸ್ತೀನಿ ಅಂತ ಜೀವ ಬದುಕಿನೂ ಹಾಕ್ಸಿದ. ಮತ್ತು ಅದನ್ನು ರೇಪ್ ಮಾಡಿದ್ದೆಲ್ಲ ರೌಡಿ ಕಡೆಯಿಂದ, ಒಬ್ಬರು ರೌಡಿ ಕಡೆಯಿಂದ ನನ್ನ ಮತ್ತು ನನ್ನ ತಂದೆ ತಾಯಿನ ಮತ್ತು ನನ್ನ ತಮ್ಮಣ್ಣ ಮರ್ಡರ್ ಮಾಡಿಸ್ತೀನಿ ಅಂತ ಹೇಳಿ ಧಮಕಿ ಹಾಕಿದ. ಆಮೇಲೆ ನಂತರ ನನ್ನ ಮದುವೆ ಮಾಡ್ಕೋತೀನಿ ಅಂಥೇಳಿ 3 ನನ್ನ ದೈಹಿಕವಾಗಿ ಯೂಸ್ ಮಾಡಿಕೊಂಡ. ಗೋಕಾಕ್ನ ಬಾಲಕಿಯರ ವಸತಿ ನಿಲಯವೊಂದರಲ್ಲಿ ಸುಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನೊಂದ ಯುವತಿ ಕಟ್ಟಡ ಮಾಲೀಕನ ಪುತ್ರ ಆದರ್ಶ ಮಾಲದಿನ್ನಿ ವಿರುದ್ಧ ದೂರು ಕೊಟ್ಟಿದ್ದಾಳೆ. 2016 ಡಿಸೆಂಬರ್ 5 ಅತ್ಯಾಚಾರ ಮಾಡಿ ಫೋಟೋ ತೆಗೆದುಕೊಂಡು ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಅಪ್ಲೋಡ್ ಮಾಡುವುದಾಗಿ ಬೆದರಿಸಿದ್ದಾನೆ ಅಂತ ಈಕೆ ಆರೋಪಿಸಿದ್ದಾಳೆ. ಫೆಬ್ರವರಿ 5 ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ PSI ಆಫೀಸ್ಗೆ. PSI ಆಫೀಸ್ಗೆ ಹೋದಾಗ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ. 8 ಹೋದೆ, 10 ಹೋದೆ, 11 ಹೋದೆ, ಅವರು ಕುಣ್ಸ್ಕೊಂಡು ಕುಂತರು, ಆದರೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಮತ್ತು ನಿನ್ನೆ 19 CPI ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವ್ರ ಕಡೆ ಕೊಡಕ್ಕೆ ಹೋದಾಗ ಅವ್ರು ಏನಂತಂದರು, PSI ಆಫೀಸ್ಗೆ ಹೋಗವ, ಅಲ್ಲೇ ಕಂಪ್ಲೇಂಟ್ ತೊಗೋತಾರೆ ಅಂತ ಹೇಳಿದ್ರಿ. ಸಾಯಂಕಾಲ 6 ಹೋಗಿ ಕುಂತಿದ್ದೀನಿ, 10 ನಾನು ಸ್ಟೇಷನಲ್ಲಿ ಕುಣ್ಸ್ಕೊಂಡು ಕುಂತರು. 8 ಲೇಡೀಸ್ ಪೊಲೀಸು ಹೋದರು. ನನ್ನ 10 ಯಾರೂ ಇರಲಿಲ್ಲ ಲೇಡೀಸ್ ಪೊಲೀಸು, ನಾನು ಒಬ್ಬಳೇ ಇದ್ದೆ. ಎಲ್ಲರೂ ಪೊಲೀಸರು ಇದ್ದರು, ಗಂಡಸರು ಇದ್ದರು. ಆದರೆ 10 ಆದರೂ ನಾನು ಹೊರಗಡೆ ಬಿಡಲಿಲ್ಲ. ಯಾವ ಇದು FIR ನಾವು ಕಂಪ್ಲೇಂಟ್ ಕೊಟ್ಟಿದ್ದು ತಗೊಳ್ಳಿಲ್ಲ. ಮತ್ತು FIR ನಾವು ಬರೆದಿದ್ದು ಕಂಪ್ಲೇಂಟ್ದೊಳಗೆ ಏನು ಬರೆದಿದ್ದೀವಲ್ಲ ಆ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದರು. ನೀವು ಅದನ್ನು ಬರ ಕೊಟ್ಟು ಅಷ್ಟೇ ಕಂಪ್ಲೇಂಟ್ ತಗೋತೀವಿ, FIR ಒಳಗೆ ನಾವು ಹೇಳಿದ್ದು ಹಾಕ್ತೀವಿ ಅಂತ ಹೇಳಿದರು. ಇದಾದ ಬಳಿಕ ಯುವತಿ ಪೊಲೀಸರಿಗೆ ದೂರು ನೀಡಲು ಮುಂದಾಗ್ತಾ ಇದ್ದಂತೆ ಮದುವೆಯಾಗ್ತೀನಿ ನಾನು ನಿನ್ನನ್ನ ಅಂತ ನಂಬಿಸಿದ್ದಾನಂತೆ. ನಂಬಿಸಿ ಮೋಸ ಮಾಡಿ ಇಂದು ಬೇರೆ ಯುವತಿ ಜೊತೆ ಮದುವೆಯಾಗ್ತಾ ಇದ್ದಾನೆ ಅಂತ ಯುವತಿ ಅಳಲು ತೋಡಿಕೊಂಡಿದ್ದಾಳೆ. ಯುವಕ ಆದರ್ಶನ ತಂದೆ ತಾಯಿಗೆ ಹೇಳಿದ್ರು ಕೂಡ ಹಣದ ಆಮಿಷ ತೋರಿಸಿ ಬಳಿಕ ಜೀವ ಬೆದರಿಕೆ ಒಡ್ಡಿದ್ದಾರಂತೆ. ಪೊಲೀಸರಿಗೆ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳಲಿಲ್ಲ ಅಂತ ಈಕೆ ಆರೋಪಿಸ್ತಾ ಇದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.